this child I have prayed, and you heard my cry. For this baby I had faith, and you gave ಆಡುವಾಗ ಹೆತ್ತವರು ಮಗುವನ್ನು ಆ ದೇವರ ಪ್ರಸನ್ನತೆಗೆ ತರುವಂತೆ ಕೇಳಿಕೊಳ್ತೇನೆ. ಮಾತ್ರವಲ್ಲ, ಈ ದೀಕ್ಷಾ ಸ್ನಾನಕ್ಕೆ ಸಾಕ್ಷಿಯಾಗಿ ನಿಲ್ಲಿಕ್ಕಿರುವಂತ ಶಾರ್ಜ ಸಭೆಯ ಹಿರಿಯರು ಕೂಡ ಮುಂದಕ್ಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಅತ್ಯಂತ ಪ್ರಿಯರೇ, ದೀಕ್ಷಾ ಸ್ನಾನವು ನೇಮಕವಾದ ಸಂಗತಿಯನ್ನು ಕುರಿತು ಕೇಳಿದೆ. ಮತ್ತಾಯನ ಸುವಾರ್ತೆಯ 28ನೇ ಅಧ್ಯಾಯದಲ್ಲಿ ಬರೆದಿರೋ ಪ್ರಕಾರ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರಿಗೆ ಉಪದೇಶ ಮಾಡಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿರಿ. ಪವಿತ್ರ ದೀಕ್ಷಾ ಸ್ನಾನದ ಮೂಲಕವಾಗಿ ಉಂಟಾಗುವ ನಾವು ದೇವರ ಕೃಪೆಯ ಒಡಂಬಡಿಕೆಯಲ್ಲಿಯೂ ಕ್ರೈಸ್ತ ಸಭೆಯ ಸಹವಾಸದಲ್ಲಿಯೂ ಸೇರಿಸಲ್ಪಡುತ್ತೇವೆ. ಪವಿತ್ರಾತ್ಮನ ಮೂಲಕ ನೂತನ ಜನ್ಮಕ್ಕೂ ಪಾಪಗಳ ಪರಿಹಾರಕ್ಕೂ ಪವಿತ್ರ ದೀಕ್ಷಾ ಸ್ನಾನವು ಗುರುತು ಸಂಚಕಾರವಾಗಿರುತ್ತದೆ. ಯಾಕಂದರೆ ನಿರ್ಮಲವಾದ ನೀರಿನ ಮೂಲಕ ನಮ್ಮ ದೇಹವು ತೊಳೆಯಲ್ಪಡುವ ಪ್ರಕಾರವೇ ಕ್ರಿಸ್ತನ ರಕ್ತದ ಮೂಲಕ ನಾವು ಪಾಪದಿಂದ ಶುದ್ಧೀಕರಿಸಲ್ಪಡುತ್ತೇವೆ. ಮತ್ತು ಆತನ ದೇಹವಾಗಿರುವ ಸಭೆಯ ಅಂಗಗಳಿಗೆ ತಕ್ಕಂತೆ ನೀತಿ ಪವಿತ್ರತೆಗಳಲ್ಲಿ ನಡೆಯುವುದಕ್ಕಾಗಿ ಪವಿತ್ರಾತ್ಮನಿಂದ ಪವಿತ್ರರಾಗುತ್ತೇವೆ. ಪಾಪದ ಪಾಲಿಗೆ ಸತ್ತವರಾದ ನಾವು ನೀತಿವಂತರಾಗಿ ನಡೆದುಕೊಳ್ಳೋಣ. ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟ ನಾವು ಆತನೊಂದಿಗೆ ಎದ್ದು ಹೊಸಬರಾಗಿ ನಡೆದುಕೊಳ್ಳುವಂತೆ ನಮ್ಮ ಪೂರ್ವ ಸ್ವಭಾವವನ್ನು ಶಿಲುಬೆಗೆ ಹಾಕಿ ಪಾಪಾಧೀನ ಸ್ವಭಾವವನ್ನು ಸಂಪೂರ್ಣವಾಗಿ ನಾಶ ಮಾಡೋಣ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಟ್ಟು ನಮ್ಮನ್ನು ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದರಲ್ಲಿ ತಂದೆಯು ಎಂಥ ಪ್ರೀತಿ ನಮ್ಮ ಮೇಲಿಟ್ಟಿದ್ದಾನೆ ಎಂಬುದಾಗಿ ನೋಡ್ರಿ. ನಮ್ಮ ಮಕ್ಕಳಿಗೆ ಸಹ ಈ ವಾಗ್ದಾನವು ಕೊಡಲ್ಪಟ್ಟಿದೆ. ಯಾಕಂದರೆ ನಮ್ಮ ರಕ್ಷಕನು ಮಕ್ಕಳನ್ನು ನನ್ನ ಹತ್ರಕ್ಕೆ ಬರಕೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ, ದೇವರ ರಾಜು ಇಂಥವರದೆಂದು ಹೇಳಿ ಅವರ ಮೇಲೆ ತನ್ನ ಕೈಗಳನ್ನು ಆತನು ಎತ್ತಿಕೊಂಡು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಅವುಗಳ ಮೇಲೆ ಕೈ ಇಟ್ಟು ಅವುಗಳನ್ನು ಆಶೀರ್ವದಿಸಿದನು. ನೀವು ದೇವರನ್ನು ನಂಬಿ ನಿಮ್ಮ ಮಗು ಶಾಶ್ವತವಾಗಿ ಆತನದೇ ಆಗಿರಬೇಕೆಂಬಂಥ ಉದ್ದೇಶದಿಂದ ಈ ಮಗುವನ್ನು ದೀಕ್ಷಾ ಸ್ನಾನದ ಮೂಲಕವಾಗಿ ಆತನಿಗೆ ಸಮರ್ಪಿಸುವುದಕ್ಕೆ ಬಂದಿದ್ದೀರಿ. ಆದ್ದರಿಂದ ದೇವರು ದೀಕ್ಷಾ ಸ್ನಾನದ ಮೂಲಕವಾಗಿ ಮಾಡಿದ ಒಡಂಬಡಿಕೆಯನ್ನು ಮಗುವಿನ ನೆನಪಿಗೆ ತರುತ್ತಾ ಹೋಗುವಂಥದ್ದು ತಂದೆ ತಾಯಿಗಳಾದ ನಿಮ್ಮ ಹಾಗೂ ಸಾಕ್ಷಿಗಳಾದಂಥ ಹಿರಿಯರ ಕರ್ತವ್ಯವಾಗಿದೆ. ಇದಲ್ಲದೆ ಈ ಮಗು ಪವಿತ್ರ ದೀಕ್ಷಾ ಸ್ನಾನದ ಮೂಲಕ ದೇವರ ಮಗುವೆಂದು ಅಂಗೀಕರಿಸಲ್ಪಟ್ಟು ಆತನ ವಾಗ್ದಾನಗಳಿಗೆ ಬಾಧ್ಯರಾಗುವುದನ್ನು, ಈ ಮಗು ತನ್ನನ್ನು ಆತನ ಚಿತ್ತಕ್ಕೆ ಒಳಪಡಿಸಿ ಭಕ್ತಿಹೀನತೆ ಲೌಕಿಕ ದುರಾಶೆಗಳನ್ನು ತ್ಯಜಿಸಿ ನೀತಿಯಿಂದ ನಡೆದು ಆತನ ಸೇವೆ ಮಾಡಬೇಕಾಗಿರುವುದನ್ನು ಈ ಮಗುವಿಗೆ ತಿಳಿಯಪಡಿಸುವಂಥದ್ದು ನಿಮ್ಮ ಕರ್ತವ್ಯವಾಗಿದೆ. ಪ್ರಿಯ ತಂದೆಯೇ, ಎಲ್ಲ ಮನುಷ್ಯರಂತೆ ಪಾಪದಲ್ಲಿ ಹುಟ್ಟಿರುವ ಈ ಮಗುವನ್ನು ನಿನ್ನ ಗಾಳಿಸ್ಕೆ ಒಪ್ಪಿಸಿಕೊಡ್ತಿದ್ದೇವೆ. ಈ ಮಗುವನ್ನು ಕಟಾಕ್ಷದಿಂದ ನೋಡಿ ನಿನ್ನ ಮಗುವೆಂದು ಅಂಗೀಕರಿಸಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇವೆ. ಈ ಮಗು ಬೆಳೆದು ನಿನಗೆ ಘನವನ್ನು ತಂದೆ ತಾಯಿಗಳಿಗೆ ಸಂತೋಷವನ್ನುಂಟು ಮಾಡುವಂತೆ ಅನುಗ್ರಹಿಸು. ಆಮೇನ್. ಈ ಮಗುವಿಗೆ ಯಾವ ವಿಶ್ವಾಸದ ಮೇಲೆ ದೀಕ್ಷಾ ಸ್ಥಾನವಾಗ್ತದೋ ಆ ವಿಶ್ವಾಸವನ್ನು ನಾವು ಒಟ್ಟಾಗಿ ಅರಿಕೆ ಮಾಡೋಣ. ನಾವು ಇರುವಂಥ ಸ್ಥಳದಲ್ಲಿ ಎದ್ದು ನಿಂತುಕೊಂಡು ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇ ಕುಮಾರನಾದ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಚೆಯಲ್ಲಿ ಹುಟ್ಟಿ ಪಂದಿಪಲಾತ್ನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬಿಗೆ ಜಡಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರೊಳ ಪಾರ್ಶ್ವದಲ್ಲಿ ಕುಳಿತುಕೊಂಡಿರ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸಲು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ.
ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವು ಉಂಟೆಂಬುದು ನಂಬುತ್ತೇನೆ. ಆಮೆನ್. ಈ ಮಗು ಈ ವಿಶ್ವಾಸದ ಮೇಲೆ ಸ್ನಾನ ಹೊಂದಿ ಅದರಲ್ಲಿ ಸಾಕಲ್ಪಡಬೇಕೆಂಬಂಥ ಮನಸ್ಸು ಹೆತ್ತವರಾದ ನಿಮಗುಂಟು ಇದ್ದರೆ ಈ ಸಭೆಯ ಮುಂದೆ ಇದೇ ನಮ್ಮ ಮನಸ್ಸು ಎಂಬುದಾಗಿ ಉತ್ತರ ಕೊಡಿರಿ. ಸೈತಾನನ್ನು ಎದುರಿಸಿ ಲೋಕವನ್ನು ತ್ಯಜಿಸಿ ದೇಹಾಧೀನ ಸ್ವಭಾವವನ್ನು ಜಯಿಸಿ ಈ ಮಗುವಿಗೋಸ್ಕರ ಈ ಮಗುವಿನ ಹೆಸರಿನಲ್ಲಿ ನಿಮ್ಮನ್ನು ಪುನಃ ದೇವರಿಗೆ ಪ್ರತಿಷ್ಠಿಸಿಕೊಳ್ಳುತ್ತೀರೋ ಇದು ನಿಮ್ಮ ಮನಸ್ಸಾಗಿದ್ದರೆ ನಮ್ಮನ್ನು ಪ್ರತಿಷ್ಠಿಸಿಕೊಳ್ಳುತ್ತೇವೆ ಎಂಬುದಾಗಿ ಉತ್ತರ ಕೊಡಿರಿ. ನಿಮ್ಮ ಮಗುವನ್ನು ದೇವರ ಸ್ವಂತ ಮಗುವೆಂದು ಆತನಿಗೆ ಒಪ್ಪಿಸಿಕೊಡುವುದಕ್ಕೆ ಮನಸ್ಸುಂಟು. ಈ ಮಗು ತನ್ನ ರಕ್ಷಕನನ್ನು ಪ್ರೀತಿಸಿ ಆತನನ್ನು ಹಿಂಬಾಲಿಸುವ ಹಾಗೆ ಈ ಮಗುವಿಗೆ ಬೋಧಿಸುವುದಾಗಿ ಮಾತು ಕೊಡುತ್ತೀರೋ ಇದು ನಿಮ್ಮ ಮನಸ್ಸಾಗಿದ್ದರೆ ಇದೇ ನಮ್ಮ ಮನಸ್ಸು ಎಂಬುದಾಗಿ ಮಾತು ಕೊಡ್ರಿ. ದೀಕ್ಷಾ ಸ್ನಾನಕ್ಕೆ ಸಾಕ್ಷಿಗಳಾಗಿರುವಂತಹ ಸಭೆಯ ಹಿರಿಯರೇ, ಈ ಮಗು ಸ್ನಾನದಲ್ಲಾದ ಒಡಂಬಡಿಕೆಯನ್ನು ತಾನೇ ಸ್ವತಃ ದೃಢೀಕರಿಸಿ ಸಭೆಯ ಪೂರ್ಣ ಸದಸ್ಯತ್ವದಲ್ಲಿ ಸೇರುವ ದೃಢೀಕರಣದ ಕಾಲವು ಬರುವ ತನಕ ನೀವು ಈ ಮಗುವಿನ ಕ್ರೈಸ್ತ ಶಿಕ್ಷಣದಲ್ಲಿ ಸಹಾಯ ಮಾಡುವುದಾಗಿ ನಿಮ್ಮ ಉಪದೇಶ ಮಾದರಿಗಳಿಂದ ಇದನ್ನು ನಡೆಸುವುದಾಗಿ ಮಾತು ಕೊಡುತ್ತೀರೋ ಈ ಮನಸ್ಸು ನಿಮ್ಮಲ್ಲಿದ್ದರೆ ಮಾತು ಕೊಡುತ್ತೇವೆ ಎಂದು ಉತ್ತರ ಕೊಡ್ರಿ. ಸಭೆಯವರು ಮೌನವಾಗಿ ಪ್ರಾರ್ಥನೆ ಇರುವಾಗ ಈ ಮಗುವಿಗೆ ದೀಕ್ಷಾ ಸ್ನಾನದ ಸಂಸ್ಕಾರ ನಡೆಸಲಾಗುವುದು. ಸ್ಕೈ ಹೆಬಿಕ್ ಸೈಲೆನ್ಸ್. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಿನಗೆ ದೀಕ್ಷಾ ಸ್ನಾನ ಕೊಡುತ್ತೇನೆ. ಸ್ಕೈ ಹೆಬಿಕ್ ಸೈಲೆನ್ಸ್, ಪವಿತ್ರ ದೀಕ್ಷಾ ಸ್ನಾನದ ಮೂಲಕವಾಗಿ ನಿನ್ನನ್ನು ಕುಮಾರನಾದ ಯೇಸುಕ್ರಿಸ್ತನ ಅನ್ಯೋನ್ಯತೆಗೆ ಸೇರಿಸಿದ ಕರುಣೆಯುಳ್ಳ ತಂದೆಯಾದ ದೇವರು ಕಡೆಯವರೆಗೆ ನಿನ್ನನ್ನು ತನ್ನ ಕೃಪೆಯಲ್ಲಿ ಕಾಪಾಡಿ ತನ್ನ ಆತ್ಮನಿಂದ ನಿತ್ಯ ಜೀವಕ್ಕಾಗಿ ಪವಿತ್ರಗೊಳಿಸಲಿ. ಆಮೇನ್. ನೂರ ಎಪ್ಪತ್ತ ಆರನೆಯ ಕನ್ನಡ ಸಂಗೀತದ ಎರಡನೇ ಚರಣವನ್ನು ಹಾಡೋಣ. ನೂರ ಎಪ್ಪತ್ತ ಆರನೇ ಕನ್ನಡ ಸಂಗೀತದ ಎರಡನೆಯ ಚರಣ, ಇಟ್ಟ ನಾಮದೇವಂ ನಿನ್ನ ಹಸ್ತದಲ್ಲಿ ಬರೆ. ನೂರ ಎಪ್ಪತ್ತ ಆರನೇ ಕನ್ನಡ ಹಿಮ್ 176 ಸೆಕೆಂಡ್ ಸ್ಟಾನ್ಸಾ. ಪರಿಶುದ್ಧನಾಂತ ದೇವರೇ, ಈ ಮಗು ಕ್ರೈಸ್ತ ಸಭೆಯಲ್ಲಿ ಅಂಗೀಕರಿಸಲ್ಪಟ್ಟಿರುವುದಕ್ಕಾಗಿ, ಈ ಮಗುವಿಗೆ ಪರಲೋಕ ವರಗಳನ್ನು ಸಮೃದ್ಧಿಯಾಗಿ ದಯಪಾಲಿಸುವೆನೆಂದು ನೀನು ಪವಿತ್ರ ದೀಕ್ಷಾ ಸ್ನಾನದಲ್ಲಿ ಮಾತು ಕೊಟ್ಟಿರುವುದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವೀಗ ಈ ಮಗುವಿಗೆ ನೀರಿನ ದೀಕ್ಷಾ ಸ್ನಾನ ಕೊಟ್ಟಿರುವಂತೆ ನೀನು ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನು ಸಹ ಕೊಡು.
ಈ ಮಗು ನಿನ್ನ ಸಭೆಯ ಜೀವವುಳ್ಳ ಅಂಗವಾಗಿ ಎಲ್ಲ ವಿಷಯಗಳಲ್ಲಿ ತಲೆಯಾದ ಕ್ರಿಸ್ತನ ಪ್ರಮಾಣಕ್ಕೆ ಬೆಳೆದು ಬರುವಂತೆ ಅನುಗ್ರಹಿಸು. ಈ ಮಗು ಜೀವದಲ್ಲಿಯೂ ಮರಣದಲ್ಲಿಯೂ ನಿನ್ನದಾಗಿಯೇ ಇರುವಂತೆ ಎಲ್ಲ ಶೋಧನೆಗಳಲ್ಲಿ ನಿನ್ನ ಆತ್ಮನ ಮೂಲಕವಾಗಿ ಕಾಪಾಡು. ಆಮೆನ್.